ನನ್ನ ಪ್ರೀತಿಯ ನಿರ್ಮಾಪಕರು ಶ್ರೀಕಾಂತ್ ಅವರು, ನನ್ನ ನಗೇಂದ್ರ ಪುರುಷೋತ್ತಮ್. ಈ ಚಿತ್ರ ಮಾಡುವ ಒಂದು ಉದ್ದೇಶ, ನನ್ನ ಈ ದೊಡ್ಡಮನೆ ಹುಡುಗ ಚಿತ್ರದ ಒಂದು ಬರವಣಿಗೆ ನಂತರ, ನನ್ನ ಕೆಲಸಗಳ ನಂತರ ಮಾಡ್ತಿದ್ದೇನೆ. ಈ ಒಂದು ರೌಡಿಸಂ ಹಿನ್ನೆಲೆ ಇರುವ ಒಂದಷ್ಟು ವಿಷಯಗಳನ್ನ ಮಾತಾಡ್ತಾ ನನಗೆ ಒಳಗಂಟ ಬಂದಿದೆ. ಅರಿವು ನಾನು ಶಿವನವರಿಗೆ ಅಂತ ಹೇಳಿದೆ, ಅದು ತುಂಬ ಇಷ್ಟಪಟ್ಟರು. ಸರಿ, ನನಗೆ ಒಂದು ಆಸೆ ಇದೆ ಅಂದರೆ, ಆ ಕತೆ ತುಂಬ ಮಜವಾಗಿರೋದ್ರಿಂದ ಅದನ್ನು ನಾನು ಇಮಿಡಿಯೇಟ್ ಶುರು ಮಾಡಬೇಕು ಅಂತ ಹೇಳಿದಾಗ ಅವರು ಹೇಗೆ ಕೊಟ್ಟರು, ಅಂಡ್ ನನ್ನ ಸ್ನೇಹಿತರು ಪ್ರೊಡ್ಯೂಸ್ ಮಾಡ್ತಿದ್ದಾರೆ, ನಿರ್ಮಾಪಕರು ಈ ಚಿತ್ರನ ದೊಡ್ಡ ಮಟ್ಟದಲ್ಲಿ ಇವಾಗ ಏನು ಮೂರ್ತ ನೋಡ್ತಿದ್ದೀರ, ಇದಕ್ಕಿಂತ ದೊಡ್ಡ ಮಟ್ಟದಲ್ಲಿ ಈ ಸಿನಿಮಾ ಒಂದು ಹೈ ಬಜೆಟ್ ಮೂವಿ ಆಗುವ ಎಲ್ಲ ಲಕ್ಷಣಗಳಿದೆ. ಬಿಕಾಸ್ ಇದರ ಕ್ಯಾಸ್ಟಿಂಗ್ ಇವಾಗ ಶುರುವಾಗ್ತಿದೆ. ಧನಂಜಯ ಇರ್ಬೋದು, ಅಂಡ್ ವಸಿಷ್ಠ, ಮಾನವಿತ, ಇನ್ನೂ ಒಂದಷ್ಟು ಪಾತ್ರಗಳು ಇದರ ಜೊತೆ ಸೇರಿಕೊಂಡು ಹೋಗುತ್ತೆ. ಇದೊಂದು ಅದ್ಭುತವಾದ ಸ್ಕ್ರೀನ್ ಪ್ಲೇ, ಆ್ಯಂಡ್ ಆ ವಿಷಯ ತುಂಬ ನಿಜವಾಗಿರೋದ್ರಿಂದ ನಾನು ಇದನ್ನು ಇಮಿಡಿಯೇಟ್ ನಾನು ಶುರು ಮಾಡೋಕ್ಕೆ ಅಂದರೆ ನನ್ನ ಕಾರ್ಯಕ್ರಮ ಸ್ಟಾಪ್ ಮಾಡಿದ್ದು ನಾನು ಈ ವರ್ಕಿದ್ದೇನೆ. ಈ ಸಿನಿಮಾ ಅಕ್ಟೋಬರಲ್ಲಿ ಶುರುವಾಗ್ತಿದೆ, ಆ್ಯಂಡ್ ಸೆಪ್ಟೆಂಬರ್ ಅಕ್ಟೋಬರಲ್ಲಿ. ಈಗ ಒಂದಷ್ಟು ಚಿತ್ರದ ಕೆಲವು ಗಿಡಗಳನ್ನ ಅಥವಾ ಪಾತ್ರ ಹೇಗೆ ಕಾಣಿಸುತ್ತೆ ಅನ್ನೋದಕ್ಕೋಸ್ಕರ ಒಂದಷ್ಟು ಟೆಸ್ಟ್ ಶೂಟ್ ಅಂತ ಶುರುವಾಗಿದೆ, ಅದನ್ನು ನಿರಂತರವಾಗಿ ಮಾಡ್ತಾ ಇದ್ದೀನಿ. ಇದಿಷ್ಟು. ಆ್ಯಂಡ್ ನನ್ನ ಸ್ನೇಹಿತರಾದ ಶ್ರೀಕಾಂತ್ ಈ ಬ್ಯಾನರ್ ಶುರು ಮಾಡಬೇಕು ಅಂದಾಗ ತುಂಬ ಖುಷಿಯಾಯಿತು. ಆ್ಯಂಡ್ ಈ ಟೀಮ್ ತುಂಬ ಮಜವಾಗಿದೆ, ಎಲ್ಲರೂ ಒಟ್ಟಿಗಿದ್ದಾರೆ. ನನಗೆ ಈ ಇದರಲ್ಲಿ ನಾನು ಥ್ಯಾಂಕ್ಸ್ ಹೇಳಕ್ಕೆ ಇಷ್ಟಪಡ್ತೀನಿ ಶಿವಣ್ಣ. ಈ ಕತೆನ ಒಪ್ಪಿಕೊಂಡು ನಾವು ಮಾಡ್ತೀವಿ ಅಂತ ನಮ್ಮ ಜೊತೆ ನಿಂತಿದ್ದಾರೆ. ಆ್ಯಂಡ್ ಶ್ರೀಕಾಂತ್ ಅವ್ರಿಗೆ ಥ್ಯಾಂಕ್ಸ್ ಹೇಳಕ್ಕೆ ಇಷ್ಟಪಡ್ತೀನಿ, ಈ ಆಪರ್ಚುನಿಟಿ ಕೊಟ್ಟಿದ್ದಾರೆ. ಆ್ಯಂಡ್ ತುಂಬ ತುಂಬ ಮಜವಾಗಿದೆ. ಇದ್ರ ಜೊತೆಗೆ ಒಂದು ಅಭಿಮಾನಿಗಳಿಗೆ ಈ ಪ್ರಭು ಸಿನಿಮಾ ಹೇಗೆ ಅವರ ಶಿವಣ್ಣವರ ಅಭಿಮಾನಿಗಳಿಗೆ ಪ್ರೆಸೆಂಟ್ ಮಾಡೋಕ್ಕೆ ಇಷ್ಟಪಡ್ತೀನಿ. ಇದೆಲ್ಲ ಕೇಳ್ಬೋದು, ಇದು ಕಂಟಿನ್ಯೂಸ್ ಅಭಿಮಾನಿಗಳನ್ನ ಹೋಗ್ತಾ ಇದೆ ಅಂತ ದೊಡ್ಡನೇನೋ ಅದನ್ನು ಆಗಿರೋದೆ. ಎಸ್, ನನ್ನ ತಲೆ ಅದು ನೋಡ್ತಾ ಇದೆ, ಯಾರು ಆ ಮಾಸ್ ಫೀಲ್ ಇದೆ ಅವರೆಲ್ಲ ಟಚ್ ಮಾಡಬೇಕು ಅಂತ ಹೋಗ್ತಾ ಇದ್ದೀನಿ. ಈ ಸಿನಿಮಾ ಕೂಡ ಸೇಮ್ ನಮ್ಮ ದೊಡ್ಡನೇ ಅಂತ ಹೇಳೋದಾದ್ರೆ, ನಾನು ಆ ಅಭಿಮಾನಿಗಳನ್ನ ಟಚ್ ಮಾಡೋಕ್ಕೆ ಟ್ರೈ ಮಾಡ್ತಾ ಇದ್ದೀನಿ ಈ ಸಿನಿಮಾ ಮಾಡ್ತಾ. ಕಲಿಬಿಡಿ ಅಂತ ಯಾವುದು ಸೋಸೈಟಿ ಯಾವತ್ತು ಮಾಡಬೇಕು ತುಂಬ ಇಷ್ಟವಾದ ಸಿನಿಮಾ. ನನ್ನ ಕಲೆಯಲ್ಲಿ ಕವಿಪುಡಿ ಒಂದು ಕವಿ ಸಿನಿಮಾ ಕೇಳಿದ ತಪ್ಪಾಗಲ್ಲ, ಒಂದು ನ್ಯಾಚುರಲ್ ಅಪ್ರೋಚ್ ಇತ್ತು. ಅಂದರೆ ಬ್ಯೂಟಿಫುಲ್ ಲವ್ ಸ್ಟೋರಿ, ಉನ್ನತ ಲವ್ ಸ್ಟೋರಿ, ನಾನು ಬದುಕಬೇಕು. ಸೊ ನನಗೆ ಅವಾಗಿಂದ ನೆಕ್ಸ್ಟ್ ಯಾವ ಪಿಕ್ಚರ್ ಮಾಡಬೇಕು ಇತ್ತಗಲು ಅಂತ ಗೊತ್ತಾಗ ಟೈಟ್ಲು ಟಗಲು ಅಂತ ಗೊತ್ತಾಗ ಯಾವಾಗ ಮಗಳ ಕಡೆ ನಿಂಬರುತ್ತೆ ಮೈದಾನ. ಸೊ ಮೈದಾನ ಸಿನಿಮಾ ನಿಜವಾಗ ಹೋಗ್ತದ, ಪ್ರತಿಯೊಬ್ಬ ಮನುಷ್ಯ ಹುಟ್ಟಬೇಕಾದ್ರೆ ಎಲ್ಲೋ ಒಂದ್ ಕಡೆ ಏನೋ ಒಂದು ನ್ಯಾಚುರಲ್ ಬಿಟ್ಟಕ್ಕೆ ಹೋಗ್ತದೆ. ಒಂದೊಂದ್ಸತಿ ಪಾಸಿಟಿವ್ ಆಗಿರುತ್ತೆ, ಒಂದೊಂದ್ಸತಿ ನೆಗೆಟಿವ್ ಆಗಿರುತ್ತೆ, ಒಮ್ಮೊಮ್ಮೆ ನೆಗೆಟಿವ್ ಪಾಸಿಟಿವ್ ಆಗುತ್ತೆ. ಸೊ ಈ ಟಗರು ಯಾತಕ್ಕೆ ಇಷ್ಟ ಪೊಗರು ನಮ್ ಸೇರಿಗೆ ಅಷ್ಟೇ ಪೊಗರು ಬಟ್ ಕತೆ ವೈಸ್ ತುಂಬ ಇಂಟ್ರೆಸ್ಟಿಂಗ್ ಆಗಿದೆ, ಬಹಳ ಚೆನ್ನಾಗಿ ಎಲ್ಲ ಕ್ಯಾರೆಕ್ಟರ್ ಬಂದು ಇವತ್ತು ಧನಂಜಯ ಇದ್ದಾರೆ, ವೈಶಿಷ್ಟ ಇದ್ದಾರೆ, ಮಾತಾಡ್ತಾ ಇದ್ದಾರೆ. ಅದಕ್ಕೆ ಈಗ ನನ್ಗೆ ಸೋ ಹ್ಯಾಪಿ ಟು ವರ್ಕ್ ವಿತ್. ಅದು ಹೆಂಗ ಗೊತ್ತು, ಆ ಹೆಂಗ ಗೊತ್ತು ಅಂದರೆ ನಾನು ಕರ್ಕೊಂಡು ಭಾಳ ಖುಷಿಯ ವಿಷಯ. ಯಾಕಂದ್ರೆ ನನ್ನ ಜೊತೆ ಆಯ್ಕೆ ಮಾಡ್ಬೇಕಾದ್ರೆ ಅವ್ರು ಖುಷಿ ಆಗ್ಬೋದು, ಅವ್ರು ಅನ್ಕೋಬೋದು, ನನಗೆ ಶಿವಣ್ಣ ಗತಿ ಮಾಡ್ತಾರೆ, ನನಗೂ ಅಷ್ಟೇ ಖುಷಿ ಆಗುತ್ತೆ. ಯಾಕಂದರೆ ಟು ಬಿ ವಿತ್ ಯಂಗ ಪೀಪಲ್ಸ್ ಅವ್ರಿಗೆ ನನ್ನ ತುಂಬ ಎನರ್ಜಿ ಎನರ್ಜಿ ಇನ್ನೂ ನನಗೆ ಎನರ್ಜಿ ಜಾಸ್ತಿ ಬರ್ತಾ. ಸೊ ನನಗೊಂದು ಖುಷಿಯಾಗಿ ಶ್ರೀಕಾಂತ್ ಫಸ್ಟ್ ಟೈಮ್ ಪ್ರೊಡಕ್ಷನ್ ಆಗಿತ್ತು, ಅದು ನನಗೆ ಭಾಳ ಖುಷಿ ಆಗಿತ್ತು. ಹಾಗೇನು ಸೂರಿ ಅವರು ಅಷ್ಟು ಪಕ್ಕ ಮಾಡ್ಕೊಳ್ಳಿ ಅವ್ರು ನೋಡಿ ಅನ್ಸದೇ ಇಲ್ಲ, ಬಟ್ ಭಾಳ ಸಿಂಪಲ್ ಆಗಿ ನನ್ನ ಅಂತ ಹೇಳ್ತಾರೆ, ಸೀರಿಯಸ್ಲಿ ಮತ್ತೆ ಹೇಳ್ತಾರೆ ಅವರು ಭಾಳ ಚೆನ್ನಾಗಿರ್ತದೆ. ವೈಟಿಂಗ್ ಟು ಶೂಟಿಂಗ್ ಸ್ಟಾರ್ಟ್ ಆಗಿ ನಾವು ವೇಟ್ ಮಾಡ್ತಾ ಇದ್ದಾರೆ. ಅಫ್ಕೋರ್ಸ್ ಹೇಳಿ ಕತೆ ಬಯಸಿ ಇವಾಗ ಪ್ರಾಮಿಸ್ ಮಾಡ್ತೀನಿ 100% ಎಲ್ರಿಗೂ ತುಂಬ ತುಂಬ ಇಷ್ಟ ಆಗಿದೆ. ನಾನು ತುಂಬ ತುಂಬ ಹೇಳಿದ ತಕ್ಷಣ ಹೇಳ್ತಾರೆ ಲಾಂಗು, ಯಾಕಂದ್ರೆ ಲಾಂಗ್ ಇದೆ, ಲಾಂಗ್ ಹೆಂಗ್ ಯೂಸ್ ಮಾಡ್ತೇನೆ ನಾನು ಗೊತ್ತಿಲ್ಲ, ಡೈರೆಕ್ಟ್ ಸರ್ ಹೆಂಗ್ ಹೇಳ್ತಾರೆ ಅಂತ ಯೂಸ್ ಮಾಡ್ತಾರೆ. ಬಟ್ ತುಂಬ ಯಾಕಂದ್ರೆ ಕರ್ನಾಟಕ ತುಂಬ ಫೇಮಸ್ ಡಿಜಿ ಸುಮ್ಮನೆ ಐ ಡೋಂಟ್ ನೋ ವಾಟ್ ಟೈಪ್ ಆಫ್ ದಿಸ್ ಅದ್ರ ಬಗ್ಗೆ ಡಿಸೈನ್ ಮಾಡಿದ್ದಾರೆ. ಬಟ್ ಟೋಟಲ್ ಸ್ಟೋರಿ ವೈಸ್ ತುಂಬ ಚೆನ್ನಾಗಿದೆ. ಸರ್ ನಿಕ್ಲೇಮ್ ಅದು ಕರ್ನಾಟಕದಲ್ಲಿ ಒಂದು ನಿಕ್ಲೇಮ್ ಆಗಿ ಬರುತ್ತೆ, ಒಬ್ಬ ವ್ಯಕ್ತಿಯ ಹೆಸರನ್ನ ಆ ರೀತಿ ಕರೀತಾರೆ, ಅವನ ಕ್ಯಾರೆಕ್ಟರ್ ನೋಡಿ ಆ ಥರ ಕರೀತಾರೆ ಕರೆದು ಅಂತ.
ಆತ್ಮಹತ್ಯೆ ಘಟನೆ ಆಧರಿತ ಚಿತ್ರ ಅಲ್ಲ. ತಗ್ಗು ಯಾತಿಗೆ ತಲೆ ಆಡಿಸಿರ್ತದೆ ಗೊತ್ತಿಲ್ಲ, ನೋಡಿ ಬೇಕಾದ್ರೆ ಸುಮ್ಮನೆ ತಲೆ ಆಡಿಸ್ತಾನೆ ಇರುತ್ತೆ, ಬಟ್ ಯಾತಿಗೆ ಅಂತ ಗೊತ್ತಾಗಲ್ಲ, ಗುದ್ದಕ್ಕ ಇಲ್ಲ ಅರ್ಥ ಮಾಡ್ಕೊಳಕ್ಕ ಅಂತ ಗೊತ್ತಿಲ್ಲ. ಸೊ ಆ ರೀತಿ ಒಂದು ತಗ್ಗದ ಒಂದು ಅರ್ಥ ಹೆಸರು ಕೆಡಸಂಪಿಗೆ ಆದ್ಮೇಲೆ ಆಲ್ಮೋಸ್ಟ್ ಎಲ್ಲರೂ ನಾನು ಕೇಳ್ತಾ ಇದ್ರು ಏನ್ ಮಾಡ್ತೀಯಾ ಅಥವಾ ಏನ್ ಪ್ರಾಜೆಕ್ಟ್ ಮಾಡ್ತಾ ಇದೀಯ ಅಂತ. ನಾನೇ ಕನ್ಫ್ಯೂಷನ್ ಸ್ಟೇಟ್ ಅಲ್ಲಿ ಇದ್ದೆ, ಯಾಕಂದ್ರೆ ಆಲ್ಮೋಸ್ಟ್ ಕೆಡಸಂಪಿಗೆ ಆದ್ಮೇಲೆ ಎಲ್ಲರೂ ಫೇಸ್ಬುಕ್ ಅಲ್ಲಿ ಅಥವಾ ಮೇನ್ ಪೇಜಸ್ ಸ್ಟೋರ್ ಪೇಜಸ್ ಅಲ್ಲಿ ತುಂಬಾ ಅಪ್ರಿಷಿಯೇಟ್ ಮಾಡ್ತಾ ಇದ್ರು. ಸೊ ನನಗಂತೂ ಇನ್ನೂ ಕಲಿಬೇಕು ಸೂರಿ ಸರ್ ಹತ್ರ ಮತ್ತೆ ಕಂಪ್ಲೀಟ್ ಟೀಮ್ ಹತ್ರ ತುಂಬ ಆಸೆ ಇತ್ತು. ಅದಾದ್ಮೇಲೆ ಸೂರಿ ಸರ್ ಅಂದ್ರೆ ಆಫೀಸಿಗೆ ಅಂತ ಕೇಳಿದ್ರೆ ನೀವೇ ತಗೊಳಿಸ್ಬಿಡ್ತೀನಿ ಅಂತ ಕತೆ ಅಂದ್ರೆ ಕತೆ ಅಂದ್ರೆ ನಮ್ ಕ್ಯಾರೆಕ್ಟರ್ ಏನು ಅಂತ ಹೇಳಿದ್ರು. ಆಮೇಲೆ ಶಿವಣ್ಣ ಹೀರೋ ಅಂತ ಹೇಳಿದಾಗ ನನಗೆ ತುಂಬಾ ಖುಷಿ ಆಯ್ತು, ಇನ್ನೊಂದು ಕಡೆ ತುಂಬಾ ಭಯ ಕೂಡ ಆಯ್ತು. ಯಾಕಂದ್ರೆ ಸೀನಿಯರ್ ಆಕ್ಟರ್ ಜೊತೆ ಹೇಗ್ ಬಿಹೇವ್ ಮಾಡ್ತಾರೆ, ಹೇಗೆ ಹೇಗಿರ್ತಾರೆ, ಹೇಗ್ ಮಾತಾಡ್ತಾರೆ ಎಲ್ಲ ಕನ್ಫ್ಯೂಷನ್ ಇತ್ತು. ಬಟ್ ಹೀ ಇಸ್ ಲೈಕ್ ವೆರಿ ಹಂಬಲ್, ತುಂಬಾ ಡೌನ್ ಟು ಅರ್ತ್ ಪರ್ಸನ್, ಕಲಿಯೋದು ತುಂಬಾನೇ ಇದೆ. ಅಂಡ್ ಶ್ರೀಕಾಂತ್ ಸರ್ ಥ್ಯಾಂಕ್ಸ್ ಹೇಳಲು ಇಷ್ಟಪಡ್ತೀನಿ, ಯಾಕಂದ್ರೆ ಅದು ಆಪರ್ಚುನಿಟಿ ಕೊಟ್ಟರು ಫ್ರೆಶರ್ಗೆ. ಯಾಕಂದ್ರೆ ಸ್ಟಾರ್ ಆಕ್ಟರ್ ಗೆ ಸ್ಟಾರ್ ನಡಿಯರ್ ಬೇಕು ಅಂತ ಹೇಳ್ತಾರೆ. ಸೊ ನಂತರ ಫ್ರೆಶರ್ ನ ತಗೊಂಡಿದ್ದಾರೆ. ಥ್ಯಾಂಕ್ ಯು 100% 200% ಕೊಡ್ತೀನಿ ಸರ್ ಅಂತ ಹೇಳಕ್ ಇಷ್ಟಪಡ್ತೀನಿ. ಸಿನಿಮಾದಲ್ಲಿ ಒಂದು ಒಳ್ಳೆ ಪಾತ್ರ ಮಾಡ್ತಾ ಇದ್ದೀನಿ. ಐ ವಾಂಟ್ ಟು ಥ್ಯಾಂಕ್ ಸೂರಿ ಸರ್, ಶಿವಣ್ಣ ಮತ್ತೆ ಶ್ರೀಕಾಂತ್ ಅವರು ದೊಡ್ಡ ಅವಕಾಶ ಕೊಟ್ಟಿದ್ದಾರೆ. ಖಂಡಿತ ಆ ನಂಬಿಕೆ ಹೀರೋ ಆಗಿದ್ದು ಅನ್ನೋದಕ್ಕಿನ್ನ ಒಂದು ಒಳ್ಳೆ ಅವಕಾಶ, ಒಂದು ಒಳ್ಳೆ ಪಾತ್ರ ಸಿಕ್ಕಾಗ ಅಂದ್ರೆ ಏನ್ ಕಿಕ್ಕೊಳುತ್ತೆ ಅದನ್ನ ಮಾಡೋದು ಅಂತ. ನನಗೆ ಸೂರ್ಯ ಅವರು ಈ ತರ ಒಂದು ನೆಗೆಟಿವ್ ಪಾತ್ರ ಇದೆ ಮಾಡ್ತೀನಿ ಅಂತ ಕೇಳಿದಾಗ ನಾನು ಇಮಿಡಿಯೇಟ್ ಒಪ್ಕೊಂಡೆ. ಯಾಕೆಂದ್ರೆ ಎಲ್ಲ ಒಂದ್ ಕಡೆ ಮಜಾ ಇರುತ್ತೆ, ಆಮೇಲೆ ಶಿವಣ್ಣ ಅವ್ರ ಜೊತೆ ಕೆಲಸ ಮಾಡಿದ್ದಾರೆ. ಆಮೇಲೆ ನನ್ನ ಮೊದಲನೇ ಸಿನಿಮಾ ಡೈರೆಕ್ಟರ್ ಸ್ಪೆಷಲ್ ಸಿನಿಮಾ ನೋಡಿ ಸೂರಿ ಸರ್ ಹೆಂಗಿದೆ ಅಂತ ಕೇಳಿದಾಗ ಅವ್ರು ಹೇಳಿದ್ರು ನೀನ್ ನೋಡಿದ್ರೆ ಬರೀಬೇಕು ಅನ್ಸುತ್ತೆ ಅಂತ. ಸೊ ಅವಾಗಿಂದ ವರ್ಕ್ ಮಾಡಬೇಕು ಮಾಡಬೇಕು ಅಂತ ಇತ್ತು. ಇವಾಗ ದೊಡ್ಡ ಪಾತ್ರ ಕೊಟ್ಟಿದ್ರೆ ಮಾಡ್ತಾ ಇದ್ದೀನಿ. ಹೀರೋ ಅನ್ನೋದಕ್ಕೆ ನಾವು ಒಬ್ಬ ನಟನಾಗಿ ಯೋಚನೆ ಮಾಡ್ತೇನೆ. ಮೊದಲನೇದಾಗಿ ತಗರು ಸಿನಿಮಾದ ಅವಕಾಶ ಕೊಟ್ಟಿದ್ದಕ್ಕೆ ಸೂರಿ ಸರ್ಗೆ ಮತ್ತೆ ಕೆ ಪಿ ಶ್ರೀಕಾಂತ್ ಅವ್ರಿಗೆ ತುಂಬಾ ಥ್ಯಾಂಕ್ಸ್ ಹೇಳೋದನ್ನ ಹೇಳಬೇಕು. ಕಟ್ಟಿಪುಡಿ ಶೂಟಿಂಗ್ ನಡೆಯೋ ಸಮಯ ಅವಾಗ ಕನಕಪುರ ರೋಡ್ ಅಲ್ಲಿ ಒಂದು ಲೊಕೇಶನ್, ಆ ಲೊಕೇಶನ್ ಅಲ್ಲಿ ಶಿವಣ್ಣ ಅವ್ರದ್ದು ಒಂದು ಸಾಂಗ್ ಸೀಕ್ವೆನ್ಸ್ ಶೂಟ್ ಮಾಡ್ಬೇಕಾದ್ರೆ ನಾನು ಸುಮ್ಮನೆ ನನ್ನ ಫ್ರೆಂಡ್ ಜೊತೆ ಹೋಗಿದ್ದೆ. ಅವಾಗ ಏ ಉದ್ದಿನ ಸರ ಕಾಣಿಸ್ತಾ ಇದೆ ಬಾಯಿ ಮೂರು ಸೂರಿ ಸರ್ ಶಿವಣ್ಣ ಪಕ್ಕದಲ್ಲಿ ನಿಲ್ಸ್ಬಿಟ್ಟು ಒಂದು ಶಾರ್ಟ್ ಇದೆ, ಅದೇ ಒಂದು ಶಾರ್ಟ್ ಜಾಸ್ತಿ ಎಲ್ಲ ಮಾಡಿರ್ಲಿಲ್ಲ. ಬಟ್ ಇವಾಗ ಅವ್ರ ಜೊತೆ ನಿಜವಾಗ್ಲೂ ಕೆಲಸ ಮಾಡ್ತಕ್ಕಂಥ ಸಿನಿಮಾದಲ್ಲಿ ಒಳ್ಳೆ ಪಾತ್ರ ಮಾಡ್ತಕ್ಕಂಥ ಸೂರಿ ಸರ್ ಇದು ಮಾಡ್ತದೆ ನಮ್ಮ ಶಿವಣ್ಣ ಜೊತೆ ಮಾಡ್ತಕ್ಕಂಥ ಅವಕಾಶ ಸಿಗ್ತಾ ಇದೆ. ಡಿಲೈಟೆಡ್, ಎಕ್ಸೈಟೆಡ್, ಇದಕ್ಕೆ ಹೇಳಕ್ಕೆ ಇಷ್ಟ. ಇದು ನನಗೊಂದು ದೊಡ್ಡ ಅವಕಾಶ ಮತ್ತು ದೊಡ್ಡ ಜವಾಬ್ದಾರಿ ಕೂಡ ಹೌದು. ಅವರ ಯೋಚನೆಗಳನ್ನು ವಿಷುವಲ್ ಆಗಿ ಮಾರ್ಪಡಿಸುವಂಥ ಜವಾಬ್ದಾರಿ ಮತ್ತು ಇರೋದೆಲ್ಲ ದೊಡ್ಡವರೇ ಅಂತ ನಿರ್ದೇಶಕರು ಅವಕಾಶ ಕೊಟ್ಟಂತಕ್ಕೆ ಒಂದು ಧನ್ಯವಾದ. ಮತ್ತು ಇವತ್ತೇ ಈ ವೇದಿಕೆ ಮೇಲೆ ಎಲ್ಲರನ್ನೂ ಮುಂದೆ ನಮ್ಮ ಜೊತೆ ಕೆಲಸ ಮಾಡಲು ಸಹಕಾರ ಕೇಳ್ಕೊಂತ ನನ್ನ ಥ್ಯಾಂಕ್ಸ್ ಕೂಡ ಹೇಳಿ ಧನ್ಯವಾದ. ನಮಸ್ತೆ, ಚರಣ್ ರಾಜ್. ತಗರು ಮೂವಿ ನನಗೆ ತುಂಬ ದೊಡ್ಡ ಅವಕಾಶ. ಥ್ಯಾಂಕ್ ಯು ಸೂರಿ ಸರ್, ಶ್ರೀಕಾಂತ್ ಸರ್, ಶಿವಣ್ಣ ಸರ್. ಹೋಪ್ ನಾನು ಸೂರಿ ಸರ್ ಅವರೆಲ್ಲರ ಎಕ್ಸ್ಪೆಕ್ಟೇಷನ್ ಮೀಟ್ ಮಾಡ್ತೀನಿ. ಇದು ನನ್ನ ದೊಡ್ಡ ಜವಾಬ್ದಾರಿ. ಐ ಗಿವ್ ಮೈ ಬೆಸ್ಟ್. ಸೂರಿ ಸರ್ ತುಂಬ ಎನ್ಕರೇಜ್ ಮಾಡ್ತಿದ್ದಾರೆ ಒಳ್ಳೆ ಮ್ಯೂಸಿಕ್ ಮಾಡಲಿಕ್ಕೆ. ಸೊ ಹೋಪ್ ಐ ಗಿವ್ ಮೈ ಬೆಸ್ಟ್ ಆನ್ ದಿಸ್ ಮೂವಿ. ಥ್ಯಾಂಕ್ ಯು. ಎಲ್ಲರಿಗೂ ನಮಸ್ಕಾರ. ಇದು ಎಂಥ ಸೌಭಾಗ್ಯ ಗೊತ್ತಿಲ್ಲ. ಸಹ ನಿರ್ಮಾಪಕರಾಗಿ ಶ್ರೀನಿವಾಸ್ ಅವರು ಕರ್ಕೊಂಡು ಬಂದಾಗ ಶಿವಣ್ಣ ಅವರಿಗೆ ಅಭಿಮಾನಿಯಾಗಿ ಯುವರಾಜ ಸಿನಿಮಾ ಮಾಡಿದ್ರು. ಈಗ ಅದೇ ಅಭಿಮಾನಿಗೆ ಶಿವಣ್ಣ ಅವರು ಸ್ವತಂತ್ರ ನಿರ್ಮಾಪಕರು ಮಾಡಿದ್ದಾರೆ. ಈ ಎಲ್ಲ ಕ್ರೆಡಿಟ್ ನಮ್ಮ ಗೀತಕ್ಕ ಮತ್ತು ಶಿವಣ್ಣನ ಹೋಗ್ಬೇಕು. ಆಮೇಲೆ ಸೂರಿ ಸರ್, ಸೂರಿ ಸರ್ಗೆ ನಾನು 100 ಫಿಲ್ಮೇ ಮಾಡಿ ಅಂತ ಅಪ್ರೋಚ್ ಮಾಡಿದ್ದೆ, ಯಾರಿಗೂ ಗೊತ್ತಿಲ್ಲ. ಆದರೆ ಅವ್ರು ತುಂಬ ಬ್ಯುಸಿ ಇರೋದ್ರಿಂದ ಆ ಅವಕಾಶ ನೋಡಿ ಎಲ್ಲೋ ಒದಗಿ ನನಗೆ ಬಂತು. ಆಮೇಲೆ ನಾನು ಸ್ವತಂತ್ರ ನಿರ್ಮಾಣ ಮಾಡುವಂತ ಶಿವಣ್ಣ ಅವ್ರು ಹೇಳಿದಾಗ ಏನು ಅಂತ ಹೋಗ್ಸಾಗ ನನ್ನ ಸ್ನೇಹಿತರೆಲ್ಲ ಕೈ ಜೋಡಿಸಿದ್ರು, ನಾವೇ ಮಾಡೋಣ ಅಂತ. ಸೊ ನಾಗೇಂದ್ರ, ಪುರುಷೋತ್ತಮ, ರವೀಂದ್ರ, ನಮ್ಮ ಕಾಂತ, ಅನಂತಪುರ, ಈ ಥರ ಎಲ್ಲ ಸ್ನೇಹಿತರು ಕೈ ಜೋಡಿಸಿದ್ರು. ಅವರೆಲ್ಲರಿಗೂ ನಾನು ಕೃತಜ್ಞತೆ ಸಲ್ಲಿಸ್ತೀನಿ. ಆಮೇಲೆ ಮಾಧ್ಯಮದವರು, ನನ್ನ ಪ್ರತಿ 15 ಸಿನಿಮಾನೂ ಎತ್ತಿ ಹಿಡಿದಿದ್ದೀರಾ, ಇದನ್ನು ಇನ್ನೂ ಸ್ವಲ್ಪ ಎತ್ತಿ ಹಿಡೀರಿ, ಇನ್ನು ಮುಂದೆ ಒಳ್ಳೊಳ್ಳೆ ಸಿನಿಮಾ ಮಾಡೋಕ್ಕೆ ಅವಕಾಶ ಮಾಡಿಕೊಡಿ.